ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೀನಿನ ಫ್ರೈ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಇದು ಹಾಲು ಕುಡ್ಕೊಂತಾರಲ್ಲ, ಅದನ್ನು ತಗೊಂಡಿದ್ದೇನೆ ನಾನು. ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗ್ತದೆ ಈ ಮೀನಿದು. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟಿಗೆ ನಾನೊಂದು ಬೌಲ್ ತಗೊಂಡಿದ್ದೇನೆ ನೋಡಿ. ಅದಕ್ಕೆ ಒಂದು 3 ಟೇಬಲ್ಸ್ಪೂನಷ್ಟು ಮೆಣಸಿನ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಮೀನಿದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಮತ್ತು 1.5 ಟೇಬಲ್ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಉಂಟಲ್ಲ, ಅದನ್ನು ಹಾಕ್ತಿದ್ದೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟು, ಮತ್ತು 1/2 ಟೇಬಲ್ಸ್ಪೂನಷ್ಟು ಅರಶಿನದ ಪೌಡರ್, ಮತ್ತು 3 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಿದ್ದೇನೆ ನಾನು. ಕಾರ್ನ್ಫ್ಲವರ್ ಹಾಕೋದ್ರಿಂದ ಮೀನಿಗೆ ನಾವು ಮಸಾಲ ರವೆ ಹಾಕ್ತೀವಲ್ಲ ಅದೆಲ್ಲ ಬಿಡುವುದಿಲ್ಲ, ಚೆನ್ನಾಗಿ ಅಂಟ್ಕೊಂಡಿರ್ತದೆ. ಮತ್ತು ಹುಣಸೆ ಹಣ್ಣಿನ ರಸ, ನಾನು ಹುಣಸೆ ಹಣ್ಣಿನ ರಸ ಫಸ್ಟಿಗೆ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಮತ್ತು ಅದಕ್ಕೆ ಲಿಂಬು ಹಣ್ಣು ಉಂಟಲ್ಲ ಅದನ್ನು ಕೂಡ ಹಾಕಿದರೆ ನಡೀತದೆ. ಹುಣಸೆ ಹಣ್ಣು ಹಾಕಿದರೆ ತುಂಬಾ ಚೆನ್ನಾಗಾಗ್ತದೆ. ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ದಪ್ಪ ದಪ್ಪವಾಗಿದ್ದರೆ ಚೆನ್ನಾಗಾಗ್ತದೆ, ದಪ್ಪ ದಪ್ಪ ಇದ್ದರೆ ಮೀನಿಗೆ ಚೆನ್ನಾಗಿ ಹಿಡ್ಕೊಳ್ತದೆ ಮಸಾಲ. ನಾನೀಗ ಇಲ್ಲಿ ಮೀನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಬರೆ ಹಾಕಬೇಕು, ಆವಾಗ ಚೆನ್ನಾಗಾಗ್ತದೆ, ಮಸಾಲ ಎಲ್ಲ ಚೆನ್ನಾಗಿ ಒಳಗಡೆ ಹೋಗ್ತದೆ. ನಾವು ಸ್ವಲ್ಪನೇ ಬರೆ ಹಾಕಿರ್ತೇವೆ ಅಂತಲ್ಲ, ಅದು ಮಸಾಲ ಅಷ್ಟೊಂದು ಚೆನ್ನಾಗಿ ಒಳಗಡೆ ಹೋಗೋದಿಲ್ಲ. ಈ ರೀತಿಯಾಗಿ ಬರೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ಚೆನ್ನಾಗಿ ಈಗ ಮಸಾಲ ಹಾಕಬೇಕು, ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲವನ್ನು ತುಂಬಿಕೊಳ್ಬೇಕು ನೋಡಿ. ಆವಾಗ ಟೇಸ್ಟ್ ಎಂತ ಎಷ್ಟೊಂದು ಒಳ್ಳೆಯದಾಗ್ತದೆ ಅಂದರೆ ಅಷ್ಟು ಚೆನ್ನಾಗಾಗ್ತದೆ ಫ್ರೆಂಡ್ಸ್. ಮೀನು ಫ್ರೈ ಈ ರೀತಿಯಾಗಿ ಚೆನ್ನಾಗಿ ಹಾಕ್ಕೊಳ್ಬೇಕು ನೋಡಿ. ಮತ್ತೊಂದು ಮೀನಿಗೂ ಕೂಡ ಹಾಕ್ಕೊಳ್ತಿದ್ದೀನಿ ನಾನು. ಎಲ್ಲ ಮೀನಿಗೂ ಕೂಡ ಇದೇ ರೀತಿ ಚೆನ್ನಾಗಿ ಹಾಕಿ ಸ್ವಲ್ಪ ದಪ್ಪ ದಪ್ಪವಾಗಿ ಹಾಕಿದರೆ ಚೆನ್ನಾಗಾಗ್ತದೆ. ಈ ರೀತಿಯಾಗಿ ಹಾಕಿ ನಾವು 1/2 ಗಂಟೆ ತನಕ ಇಟ್ಕೊಂಡಿದ್ದೀವಿ. ಆವಾಗ ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಬೆಳೆಯುತ್ತದೆ, ಫ್ರೈ ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್. ಚೆನ್ನಾಗಿ ಹಾಕಿದರೆ ಟೇಸ್ಟ್ ಮಸಾಲ ಬಿಟ್ಟು ಪೂರ ರವೆ ಆಗ್ತದೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿದರೆ ಚೆನ್ನಾಗೇ ಆಗ್ತದೆ ಮೀನುಕಾಯಿ. ಈಗ ಇನ್ನೊಂದು ಮೀನು ಕೂಡ ಹಾಕಿದ್ದೇನೆ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಟಿದ್ದೀನಿ ನೋಡಿ, ಅದಕ್ಕೆ ಈಗ ಹಾಕ್ತಾ ಇದ್ದೇನೆ ನಾನು. ಒಂದೊಂದಾಗಿ ಇಡ್ತಾ ಇದ್ದೀನಿ ನೋಡಿ. ನೀವು ಜಾಸ್ತಿ ಎಣ್ಣೆ ಕೂಡ ಹಾಕಿ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿ ಮಾಡ್ತಾ ಇದ್ದೇನೆ. ಈ ರೀತಿ ಮಾಡಿದರೆ ಚೆನ್ನಾಗಾಗ್ತದೆ ನೋಡಿ. ಈಗ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಕೂಡ ಮಾಡ್ಕೊಳ್ಬೇಕು. ಇದನ್ನು ದಾಲ್ ಮಾಡಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್. ಈ ರೀತಿ ಫ್ರೈ ಮಾಡಿದರೆ ನೋಡಿದ್ರಲ್ಲ, ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಈಗ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಮತ್ತೆ ಉಳಿದ ಮೀನು ಉಂಟಲ್ಲ ಅದನ್ನು ಕೂಡ ಇದೇ ರೀತಿ ಫ್ರೈ ಮಾಡ್ಕೋಬೇಕು, ಆವಾಗ ತುಂಬಾ ಚೆನ್ನಾಗಾಗ್ತದೆ ನೋಡಿದಿರಲ್ಲ ಫ್ರೆಂಡ್ಸ್. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟಾಗಿ ಬಂದು ನಿಮಗೆ ಸಿಗ್ತದೆ. ನೀವು ಸುಲಭವಾಗಿ ನನ್ನ ಎಲ್ಲ ವಿಡಿಯೋವನ್ನು ನೋಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಂಗಳೂರು ಸ್ಟೈಲಲ್ಲಿ ಮೀನು ಫ್ರೈ ಮಾಡೋದಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್, ಟೇಕ್ ಕೇರ್.